ಹೇಮಗಿರಿ ಬೆಟ್ಟದಲ್ಲಿ ಕೇರ್ಪೇಟೆ ತಾಲೂಕು ಮಂಡ್ಯ ಡಿಸ್ಟಿಕಲ್ಲಿದ್ವಿ. ಒಂದು ಮುರುಘು ಮಹರ್ಷಿಗಳು ಒಂದು ತಪಸ್ ಮಾಡಿದ ಜಾಗ ಇದು ಬಂದು ಇಲ್ಲಿ ಒಂದು ಒಂದು ಹಳ್ಳಿಕಾರ್ದೊಂದು ಫೇರು ನಡೆಯುತ್ತೆ. ಅದೇ ರೀತಿ ನಯನವರು ಒಂದು ಫೇರ್ ಕಟ್ಟಿದರೆ ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಚಿರಪರಿಚಿತರು, ಅವ್ರ ಬಗ್ಗೆ ಕೇಳೋಣ. ಅವ್ರು ಒಂದೊಂದು ನೋಡ್ಬೋದು, ಅವ್ರದೊಂದು ಹೈಯೆಸ್ಟ್ ಇದಾಗ ಕಟ್ಟಿದ್ದಾರೆ. ಇಲ್ಲೊಂದು ಹಳ್ಳಿಕಾರ್ಗಳು ಬುಲ್ಗಳು ಕಟ್ಟಿದರೆ ಮಾತಾಡೋಣ. ಬನ್ನಿ ಸರ್, ನಮಸ್ತೆ. ಈ ಜಾತ್ರೆ ಬಗ್ಗೆ ಹೇಳ್ತೀರಾ, ನಿಮ್ಗೆ ಏನಕ್ಕೋಸ್ಕರ ಈ ಜಾತ್ರೆ ಕಟ್ತಾ ಇದ್ರೆ? ಯಾಕೆಂದ್ರೆ ಜಾತ್ರೆ ಕಟ್ಟೋದೇ ನಾವು ಪ್ರದರ್ಶನಕ್ಕೋಸ್ಕರ, ಓಕೆ, ಪ್ಲಸ್ ಮಾರಾಟಕ್ಕೆ. ಮಾರಾಟಕ್ಕೆ, ಓಕೆ. ಈಗ ಎಲ್ಲದು ಬಂದು ಹಳ್ಳಿಕಾರ ಕಟ್ಟಿರೋದು, ಓಕೆ. ಇವರೊಂದು ತುಂಬ ಕಟ್ಟಿದ್ದಾರೆ ಸರ್. ಮತ್ತೆ ತುಂಬ ಜನ ಏನು ಮಾಡಿರ್ತಾರೆ, ಈ ಕಲ್ಚರ್ ಬಿಟ್ಬಿಟ್ಟಿರ್ತಾರೆ. ಈಗ ಏನಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಕಟ್ತಾ ಇದ್ರು, ನೀವೇ ಏನಕ್ಕೋಸ್ಕರ ಫ್ಯಾಷನ್? ಯಾಕೆ ನಾವು ನೀವು ಮೈಸೂರಲ್ಲಿ ಇದ್ರೆ ಅದಕ್ಕೆ ಹೇಳ್ತೀವಿ, ಜಾತ್ರೆ ಬಂದು ಕೂತಿದ್ದೀರಾ, ಅದಕ್ಕೋಸ್ಕರ ಈಗ ಕಲ್ಚರ್ ಉಳಿಸ್ಕೋಬೇಕು ಅಂತ ಮಾಡ್ತಿದ್ವಿ. ಕಲ್ಚರ್ ಉಳಿಸ್ಕೋಬೇಕು ಅಂತ ಒಂದು ಇನ್ಸ್ಪಿರೇಷನ್, ಹೆಂಗಾಗಿ ಇನ್ಸ್ಪಿರೇಷನ್, ಓಕೆ. ಈಗ ನಮಗೆ ನಯನ್ ಸರ್ ಒಂದು ವರ್ಕ್ ಮಾಡ್ತಾ ಮೈಸೂರಲ್ಲಿ ಇಲ್ಲಿ ಜಾತ್ರೆನೂ ಅಟೆಂಡ್ ಆಗ್ತಾರೆ. ತುಂಬ ಜನ ಒಂದು ಫ್ಯಾಷನ್ ಹೊಟ್ಟೋಗ್ಬಿಟ್ಟಿರ್ತಾರೆ, ಯಾಕೆಂದ್ರೆ ಸಂಸ್ಕೃತಿ ಬಿಟ್ಬಿಟ್ಟು ಅವ್ರು ಪಾಶ್ಚಿಮಧ್ಯಕ್ಕೆ ಹೊಟ್ಟೋಗ್ಬಿಟ್ಟಿರ್ತಾರೆ. ಅಲ್ಲಿ ಯಾವ್ದಾರು ಒಂದು ಮಾಲ್ ಸಂಸ್ಕೃತಿಗೆ ಒಂದು ಕಾರ್ ಫೇರಿಗೆ ಹೋಗ್ತಿರ್ತಾರೆ, ಅದ್ರ ನೀವು ಅಲ್ಲಿಂದ ರಿಟರ್ನ್ ಬಂದು ಇಲ್ಲಿ ಒಂದು ಬುಲ್ಗಳು ಕಟ್ತಾ ಇದ್ದೀರಾ, ಓಕೆ. ಇನ್ನು ನಯನ್ ಸರ್ಗಳು ಯಾವ್ಯಾವ ಬುಲ್ಗಳು ಕಟ್ಟಿದ್ದಾರೆ, ಯಾವುದೇ ಅಂತ ಒಂದು ಪರಿಚಯ ಮಾಡಿಕೊಡ್ತಾರೆ? ಪ್ರತಿಯೊಂದು ಬುಲ್ ನೋಡೋಣ ಬನ್ನಿ, ಎಷ್ಟು ಥರ ಎಷ್ಟು ಪೇರ್ ಬುಲ್ ಕಟ್ಟಿದ್ದಾರೆ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಇದು ಕಡೆಯಲ್ಲೂ ಬರೀ ಇದು ಮರವೆ ಕೆಂಪು ಒಳ್ಳೆ ಸೈಜು, ಒಳ್ಳೆ ಬಣ್ಣ, ಒಳ್ಳೆ ಗಾತ್ರ, ಚೆನ್ನಾಗಿದೆ. ಇದು ಎಷ್ಟು ವರ್ಷ ಸರ್? ಇದು ಸರ್ ಇದು ಕ್ಲೀನಿಂಗ್ ಒಂದು 4 ವರ್ಷ ಆಗಿದೆ. ಇದರದ್ದು ಕೂಟ ಇದು ಅರ್ಜುನ ಇಲ್ವಾ ಸರ್? ಒಂದು ಅರ್ಜುನ ಸೇಲ್ ಆಯ್ತು ಸರ್. ಅರ್ಜುನ ಸೇಲ್ ಆಯ್ತು, ಓಕೆ. ಟೂ ಕಡೆಯಲ್ಲೂರಿನ ಇದು ಕಡೆಯಲ್ಲೂರಿನ ಕಡೆಯಲ್ಲೂರಿ ಅಂದ್ರೆ ಸರ್ ಅದು ಸರ್ ಅಲ್ಲೂ ಟೆತ್ತು ಅಂತೀವಿ ಅಂದ್ರೆ ಈಗ ಪ್ರಾಯ, ಓಕೆ, ಇವಕ್ಕೆ ಪ್ರಾಯ, ಇವಾಗ ವಯಸ್ಸಿಗೆ ಬಂದಿದೆ ಅಂತ. ಕಡೆಗೆ ಬಿಟ್ಮೇಲೆ 10-15-12 ವರ್ಷ ಇರ್ತವೆ ಎತ್ತುಗಳು. ಎತ್ತುಗಳು, ಓಕೆ. ಇವಾಗ ಪ್ರಾಯಕ್ಕೆ ಬಂದ ಪ್ರಾಯ ಈಗ, ಓಕೆ. ಈಗ ಸೆಕೆಂಡ್ ಏಜ್ ಆಫ್ ಕೆಲಸ ಮಾಡಕ್ಕೆ ಇವಾಗ, ಓಕೆ. ಇವತ್ತು ನಾವು ರೋಹನ್ ಸರ್ ಜೊತೆ ಇದ್ವಿ ಹೇಮಗಿರಿ ಬೆಟ್ಟದಲ್ಲಿ. ಇವತ್ತು ಅವರು ಒಂದು ಒಂದು ಇದರಲ್ಲಿ ಒಂದು ಜನ ಜಾತ್ರೆಯಲ್ಲಿ ಒಂದು ದನಗಳು ಕಟ್ಟಿದ್ದಾರೆ. ಕೇಳೋಣ ಸರ್, ನಮಸ್ತೆ. ಈ ಒಂದು ಪಾಶ್ಚಿಮಾತ್ಯ ಯುಗದಲ್ಲಿ ನೀವೊಂದು ಎಜುಕೇಷನ್ ಹೇಳ್ತೀರಾ ನಿಮ್ಮದು? ಸರ್, ನಾನು ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀರಾ? ಸೆಕೆಂಡ್ ಇಯರ್ ಡಿಗ್ರಿ. ಡಿಗ್ರಿನ ಬಿ ಕಾಮ ಬಿ ಇನ? ಬಿ ಕಾಮ. ಬಿ ಕಾಮ್ ಮಾಡ್ತಾ ಇದ್ದೀರಾ. ಈಗ ಬಂದು ನೀವು ಈಗ ಧನಂಜಯ ಜಾತ್ರೆಗೆ ಇಲ್ಲಿ ಬಂದು ದನ ಕಟ್ಟಿದ್ದೀರಾ, ಯಾಕೆ ನೀವು ಆರಾಮಾಗಿ ಡಿಗ್ರಿ ಮಾಡ್ಕೊಂಡು ಆರಾಮ ಮಾಲ್ ಸಂಸ್ಕೃತಿಯಲ್ಲಿ ಇರ್ಬೋದಿತ್ತಲ್ಲ, ಏನಕ್ಕೋಸ್ಕರ ಈ ಹೇಮಗಿರಿ ಬೆಟ್ಟಕ್ಕೆ ಜಾತ್ರೆಗೆ ಬಂದಿದ್ದೀರಾ? ಎಷ್ಟು ಪೇರ್ ಕಟ್ಟಿದ್ದೀರಾ? ಸರ್, 2 ಪೇರ್ ಇದೆ. ನಮ್ಮ ತಾತದಿರೆಲ್ಲ ಮಾಡ್ಕೊಬಂದಿದ್ರು, ಅದನ್ನು ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಫಾದರ್ ಮಾಡಿಲ್ಲ, ತಾತ ಮಾಡಿರೋದನ್ನ ಮೊಮ್ಮಕ್ಕಳು ಮಾಡ್ತಾ ಇದ್ದೀವಿ. ಮೊಮ್ಮಕ್ಕಳು ಮಾಡ್ತಾ ಇದ್ದೀವಿ. ಅದು ಏನೋ ಒಂದು ಕ್ರೇಜು ಬಂದಾಗ ಅದ್ರ ಜೊತೆ ಇದ್ರೆ ಏನೋ ಒಂಥರ ಸಂತೋಷ, ಅದಕ್ಕೆ ಇರ್ತೀವಿ ಸರ್. ಇದಿಟ್ಟಿದ್ವಿ ಬಸವಣ್ಣ, ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಎಲ್ಲ ಬಸವಣ್ಣ ಸಾಕೋದೇ ಒಂದು ಇದಿತ್ತು. ಅದಕ್ಕೋಸ್ಕರ ಇದ್ರ ಜೊತೆ ಇದ್ರೆ ಏನೋ ಒಂಥರ ಸಂತೋಷ, ಎಲ್ಲೂ ನಾವೆಲ್ಲೂ ಹೋಗಿ ಎಲ್ಲೂ ಸುತ್ತಾಡ್ಕೊಂಡು ಎಲ್ಲೂ ಇರಲ್ಲ, ಇದ್ರೆ ಅಲ್ಲಿ ಇರ್ತೀವಿ. ಇಲ್ಲ ನಾವಾಯ್ತು, ಮನೆ ಆಯ್ತು, ಎಜುಕೇಶನ್ ಆಯ್ತು. ಇದ್ರೆ ನಿಮ್ಗೆ ಎಜುಕೇಶನ್ ಆಯ್ತು, ಬಸವಣ್ಣ ಆಯ್ತು, ತೋಟ ಆಯ್ತು. ತೋಟ ಬೆಳೆಯಲ್ಲ ಏನು ಬೆಳಿತೀರಾ ಸರ್? ನಾವು ತೆಂಗಿನ ಮರಗಳಿದೆ, ಭತ್ತ ಬೆಳಿತೀವಿ, ತರಕಾರಿಗಳು ಬೆಳಿತೀವಿ, ಎಲ್ಲ ನಾವು ಸುಮಾರು ಕೊಟ್ಬಿಟ್ಟಿದ್ವಿ. ಈಗ ನಾವೇ ಸ್ವಂತವಾಗಿ ನಾವೇ ಮಾಡ್ಕೊಂಡು ಕೃಷಿ ಮಾಡ್ತಾ ಇದ್ದೀವಿ. ಕೃಷಿ ಮಾಡಿ ಮುಂಚೆ ಕೊಡ್ತಿದ್ವಿ, ಈಗ ಭತ್ತ ಆಗಿತ್ತ ಎಲ್ಲ ನಾವೇ ಬೆಳಿತೀವಿ ಸರ್. ನೀವೇ ಬೆಳಿತೀವಿ? ನಾವೇ ಬೆಳಿತೀವಿ. ಓಕೆ. ರೋಹನ್ ಅವರು ಒಂದು ಡಿಗ್ರಿ ಮಾಡ್ತಾ ಇದ್ರು, ಸೆಕೆಂಡ್ ಇಯರ್ ಮಾಡ್ತಾ ಇರೋ ಒಂದು ಹೊಸಗಳು ಕಟ್ತಿದ್ದಾರೆ, ಒಂದು ಹಳ್ಳಿಕಾರ ಅವ್ರಿಗೆ ಒಂದು ಹಳ್ಳಿಕಾರ ಜೊತೆ ಇರೋದೇ ಒಂದು ಖುಷಿ ಅಂತೆ ಸರ್. ಇದು ನೀವೆಲ್ಲ ಎಷ್ಟು ಕೊಟ್ಟು ತಗೊಂಡಿದ್ದೀನಿ ಸರ್? ಇದನ್ನ 380,000 ಕೊಡ್ತಾರೆ. 380,000. ಮತ್ತೆ ನಿಮಗೆ ಕಾರ್ ತಗೋಬೇಕು ಅನಿಸ್ತೀನಿ? ನೋಡಕ್ ಯಾರು ಬರಲ್ಲ, ಯಾರು ಬರಲ್ಲ. ಬಸವಣ್ಣ ಓಡಾಡ್ತಾ ಇರುತ್ತೆ, ಓಡಾಡ್ತಾ ಇರುತ್ತೆ. ಆದ್ರೆ ಬಸವಣ್ಣ ನೋಡಕ್ ಎಲ್ಲ ಬರ್ತಾರೆ. ಅದ್ರಲ್ಲಿ ಇದ್ದಿದ್ ಕ್ರೇಜು, ಅದ್ರಲ್ಲಿ ಅದೇನೋ ಒಂಥರ ಆಕರ್ಷಣೆ. ಮತ್ತೆ ಇದೆಷ್ಟು? 3.5 ಲಕ್ಷ ಅದು ಸರ್? ಅದು 3 ಲಕ್ಷ ಸರ್. 3 ಲಕ್ಷ, ಓಕೆ ಓಕೆ. 3 ಲಕ್ಷ ಕೊಡ್ತಾರೆ, ಅದು 3 ಲಕ್ಷ. ನಿಮ್ಮಲ್ಲಿ ಬೈದ್ಬಿಟ್ರೆ ಇನ್ನೆಲ್ಲ ಅದು ಯಾವ್ದು ಸರ್? ನಮ್ಮ ಮನೇಲಿ ಹಸು ಕುರಿ ಎಲ್ಲ ಇದೆ ಸರ್. ಎಲ್ಲ ಇದೆ, ಎಲ್ಲ ಕೃಷಿಲೇ ಮಾಡೋದು. ದೇಶಕ್ಕೆ ರೈತ ಬೇರೆ, ರೈತಕ್ಕೆ ಏನೇನು ಬೇಕೋ ಅವೆಲ್ಲ ಎಲ್ಲ ಮಾಡ್ತೀವಿ ಸರ್. ಓಕೆ, ನಾವು ರೋಹನ್ ಸರ್ ಹತ್ರ ಇನ್ನೂ ವಿಚಾರ ತಗೊಳ್ಳೋಣ. ಇವ್ರ ಹತ್ರ ಒಂದು 380,000 ಕೊಟ್ಟು ತಗೊಂಡಿದ್ದಾರೆ, ಅದು ಬಂದು 3 ಲಕ್ಷ ಅಲ್ಲ ಸರ್? ಇದು ಇದಕ್ಕೆ ಎಷ್ಟು ವರ್ಷ ಇದಕ್ಕೆ? ಈಗ ಒಂದು 1 ವರ್ಷದ ಮೇಲೆ ಆಗಿದೆ. 1 ವರ್ಷದ 2 ವರ್ಷ ಆಗಿದೆ. ಓಕೆ, ಇನ್ನೂ ರೋಹನ್ ಸರ್ ಹತ್ರ ಒಂದು ಹಲವಾರು ವಿಚಾರದ ಬಗ್ಗೆ ಮಾತಾಡೋಣ.